ಗದಗ ಜಿಲ್ಲೆ ಲೋಕಾಯುಕ್ತ ಡಿಒಎಸ್ಪಿ ವಿಜಯ್ ಬಿರಾದಾರ ಸಾರ್ವಜನಿಕರಿಂದ ಬಂದ ಸಮಸ್ಯೆಗಳ ಅಹವಾಲುಗಳನ್ನು ಸ್ವೀಕರಿಸಿದ್ರು. ಹೌದು, ಪುರಸಭೆಯ ಸಭಾಂಗಣದಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಅಹವಾಲು ಸ್ವೀಕಾರ ಸಭೆ ನಡೆಸಲಾಯಿತು. ಸಭೆಯಲ್ಲಿದ್ದ ಕೆಲ ಇಲಾಖೆ ಅಧಿಕಾರಿಗಳಿಂದ ಅಹವಾಲುಗಳಿಗೆ ಉತ್ತರವನ್ನು ಸಹ ದೊರಕಿಸಿಕೊಟ್ಟರು. ಹಾಗೂ ಬಹಳ ದಿನಗಳಿಂದ ಕೆಲ ಇಲಾಖೆಯಲ್ಲಿ ಹಾಗೆ ಉಳಿದಿರುವ ಅಹವಾಲುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಇಲಾಖೆಗಳಲ್ಲಿ ಸಂಬಂಧಪಟ್ಟ ಅಹವಾಲುಗಳಿಗೆ ಉತ್ತರ ದೊರೆಯದೇ ಇರುವ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ ಅವರು, ಎಲ್ಲ ಸಾರ್ವಜನಿಕ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹಾಜರಿರಬೇಕು, ಗುಣಾಕಾರ ಸಮಯವನ್ನು ಹಾಳು ಮಾಡದೆ ಸಾರ್ವಜನಿಕರಿಗೆ ಸೇವೆ ನೀಡಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಮಯದಲ್ಲಿ ಲೋಕಾಯುಕ್ತ ಇಲಾಖೆಯ ಇನ್ಸ್ಪೆಕ್ಟರ್ ರವಿ ಪುರುಷೋತ್ತಮ, ಶಾಲಿಬಾಯಿ, ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ, ತಹಶೀಲ್ದಾರ್ ಮಂಜುನಾಥ್ ಅಮಾಸಿ ಹಾಗೂ ತಾಲೂಕಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ಬೇರೆ ಬೇರೆ ಗ್ರಾಮಗಳಿಂದಲೂ ಸಹ ಜನರು ಆಗಮಿಸಿ ತಮ್ಮ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ನೀಡಿದರು. ಅವರು ಒಂದು ವರ್ಷ ಮ್ಯಾಕ್ ಸರಿ ಹಿಡಿದ್ರು ಬರೋಬ್ಬರಿ ಮಾಡಿಲ್ಲ, ಪೇಮೆಂಟ್ ಇಲ್ಲದ್ರೆ ಮಾಡಿಲ್ಲ, ಅಲ್ಲೇ ಅರ್ಧ ಮಂತ್ರ ಮಾಡಿ ಬಿಟ್ಟಾರ. ಮತ್ತು ಈಗ ಅವರ ಟೆಂಡರ್ ಹಾಕಿ ಮತ ಓಡಿಸ್ಕೊಂಡು ಈಗ ದೊಡ್ಡ ವರ್ಗ ಮುಗಿಸಿಲ್ಲ. ಮತ್ತು ಇವರು ಮುನ್ಸಿಪಾಲ್ಟಿಯವರು ಮತ್ತೆ ಟೆಂಡರ್ ಕೊಡಕ್ಕ ಅವ್ರಿಗೆ ಅವ್ರಿಗೆ ಇರದ ಬಿಲ್ಡ್ ಕ್ಯಾಪಿಸಿನ್ ಮೂರು ಕೋಟಿ ಸರ್, ಮೂರು ಕೋಟಿ ಏಳು ಕೋಟಿ ವರ್ಕಿಂಗ್ ಅವ್ರದ್ದು, ಅದು ಬಿಲ್ಡ್ ಕ್ಯಾಪಿಸಿನ್ ನೋಡುವವರು ಅವ್ರು ಟೆಕ್ನಿಕಲಿ ನೋಡುವವರು ಯಾವ್ದು ಅಮೃತನಗರ ಒಂದು ಈಗ ಒಂದು ನನಗೆ ಎಫರ್ಟ್ ನನಗೆ ಬರೋದೇನಲ್ಲಿ ಅದಕ್ಕೆ ಮೆಟೀರಿಯಲ್ಸ್ ಕೊಡೋಣ ಎಷ್ಟು 50 ಕಿಲೋ 30 ಕಿಲೋ ಅವ ಎಷ್ಟು ಮಂದಿಗೆ ಕೊಟ್ಟ ಎಷ್ಟು ಕುಳಿತು ಅವ್ರು ಲೆಕ್ಕ ಕಟ್ಟ ಪಾರ್ಟಿ ಬಂದು ಎಫರ್ಟ್ ಮಾಡಿದಾಗ ಮತ್ತೆ ಇನ್ನೊಂದು ಐಟಮ್ ಏನು.